ಹಣಕಾಸು ಇಲಾಖೆ ನಿರ್ವಹಣೆಯಲ್ಲಿ ಒಬ್ಬ ಸುಸ್ಥಿರ ಸಿಪಾಯಿಯಂತೆ ಕೆಲಸ ಮಾಡಿದಂಥ ಸಿದ್ದರಾಮಯ್ಯ ಈ ಸಲ ಅಧಿಕಾರಕ್ಕೆ ಬರಬೇಕನ್ನುವಂಥ ಏಕೈಕ ಉದ್ದೇಶದಿಂದ ಭಾಗ್ಯಗಳ ಘೋಷಣೆ ಮಾಡಿದರೆ ಸ್ವಾಗತ ಮಾಡ್ತೇವೆ. ಬಟ್ ಅದಕ್ಕೆ ಬೇಕಾಗುವಂಥ ಸಂಪನ್ಮೂಲ ಈಗಾಗಲೇ ಆರ್ಥಿಕ ಇಲಾಖೆಯವ್ರು ಹೇಳಕತ್ತಾರೆ ನಮ್ಗೆ ಕೊಡೋಕ್ಕಾಗೋದಿಲ್ಲ ಅಂತ. 200 ಯೂನಿಟ್ ಎಲ್ಲ ಐತಿ? ಪ್ರತಿ ಮಹಿಳೆಗೆ 2000 ಎಲ್ಲ ಐತಿ? ಅಂಗನವಾಡಿಗೆ ಸೇರ್ತಕ್ಕಂಥ ಮೊಟ್ಟೆ ಸಹಿತ ಬಂದಾಗೆ ಅವು ಅಂಗನವಾಡಿ ಮಕ್ಕಳಿಗೆ ಮತ್ತು ಗರ್ಭಿಣಿ ತಾಯಂದಿರಿಗೆ ಸಿಗ್ತಕ್ಕಂಥ ಮೊಟ್ಟೆ ಸಪ್ಲೈ ಸಹಿತ ಬಂದಾಗಿದೆ. ಶಾಲೆಯೊಳಗೆ ಬಂದಾಗಿದ ಟೋಟಲ್ ಒಂದು ಕೋಮಾ ಅವಸ್ಥೆ ಇರತಕ್ಕಂಥ ಸರ್ಕಾರ ಇದೆ. ಬಿಸಿ ಊಟದ್ದು ಕಾಯಿಪಲ್ಲೆ ಹತ್ರ ದುಡ್ಡು ಹಾಕಿಲ್ಲ. ಬಿಸಿ ಊಟ ಕಾಯಿಪಲ್ಲೆ ಹತ್ರ ದುಡ್ಡಿಲ್ಲ ಅಂತ ಸ್ಕಾಲರ್ಶಿಪ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ. ಮಾತಾಡೋದೊಂದು ಕಲ್ತು ಬಿಟ್ಟಾರ ಚೆನ್ನಾಗಿ, ಬರೀ ಹೊಳೆ ದೂರದ ಪಕ್ಷದ ನಾಯಕನ ಆಯ್ಕೆ ಮಾಡೋಕ್ಕಾಗೋದು ಹಿಂಗೆ ಆಗಿಲ್ಲ. ನೀವು ಅರ್ಹತ ಪಕ್ಷದ ನಾಯಕನ ಆಯ್ಕೆ ಮಾಡ್ಕೊಂಡು ಸಾಧಿಸಿದ್ದೇನು ಸಂಕಣವ್ರೆ? ಶಾಸಕಾಂಗ ಪಕ್ಷದ ನಾಯಕನ ಮಾಡ್ಕೊಂಡು ಸಾಧಿಸಿದ್ದೇನು? ನಾವು ಮಾಡಿಲ್ಲಪ್ಪ, ಆಗಿಲ್ಲ ನಮಗೆ. ನಮ್ಮ ತಿಳಿದಾಗ ನಾವು ಮಾಡ್ಕೊತೇವೆ. ನೀವೆಲ್ಲ ಮಾಡಿಕೊಂಡ ರಾಜ್ಯದ ಜನತೆ ಅಪಾರವಾದಂಥ ಜನತೆಯನ್ನು ಭ್ರಮೆಯೊಳಗಿಟ್ಟ 135+1 136 ಸೀಟ್ ಬಂದ ಯಾವ್ದಾರು ಒಬ್ಬ ಶಾಸಕರು ನಮ್ಮ ಸರ್ಕಾರದ ಅನುದಾನ ಬಿಟ್ಟ ಈ ಸರ್ಕಾರದ ಅನುದಾನದೊಳಗೆ ಭೂಮಿ ಪೂಜೆ ಮಾಡಿರೆ? ಯು ಡೋಂಟ್ ಹ್ಯಾವ್ ಎನಿ ಮನಿ, ಯುವರ್ ಟ್ರೆಜರಿ ಇಸ್ ಎಂಪ್ಟಿ. ನೀವು ಒಲೆಯಾಗ ಬೆಕ್ಕು ಮನಗಿಸೇನು ಅಂತ ಹಳ್ಳಿ ಮನೆಗೆ ಅಂತಾರಲ್ಲ, ಯಾರಾದ್ರೂ ಬಿಗರ ಮನೆಗೆ ಊಟಕ್ಕೆ ಹೋದಾಗ ಒಲೆಯಾಗ ಬೆಕ್ಕು ಮನಗಿಸಿ ಬಂದಿರೇನೋ ಅಂತಾರಲ್ಲ. ಅಂದರೆ ಒಲೆಯಾಗ ಬೆಕ್ಕು ಮನಗಿಸೋದು ಅಂದರೆ ಬೆಂಕಿನ ಒಲೆಗೇನೆ ಉರಿನ ಹಾಕಿಲ್ಲ ಅಂತ, ಅಂದ್ರೆ ಏನು ಪಾತ್ರೆನೇ ಇಟ್ಟಿಲ್ಲ ಅಂತ. ಹಂಗೆ ಇವರ ಟ್ರೆಜರಿ ಇಸ್ ಎಂಪ್ಟಿ. ಪಗಾರ ಸಹಿತ ಲಘು ಆಗೋಲ್ಲೋ